ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮಂಡ್ಯ ರುಚಿಗೆ ಸ್ವಾಗತ. ನಾನಿವತ್ತು ನಿಮಗೆ ಪೈನಾಪಲ್ ಕೇಸರಿ ಬಾತ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಈ ಮದುವೆ ಮನೆಗಳಲ್ಲಿ ಮತ್ತು ಹೋಟೆಲ್ಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ, ಎಷ್ಟು ರುಚಿಯಾಗಿ ಮಾಡಿರ್ತಾರೆ ಪೈನಾಪಲ್ ಕೇಸರಿ ಬಾತ್. ನನಗಂತೂ ತುಂಬಾ ಇಷ್ಟ ಇದು. ತಂದಿರೋ ಪೈನಾಪಲ್ ಖಾಲಿಯಾಗುವವರೆಗೂ ಮಾಡ್ತಾ ಇರ್ತೀನಿ ನಾನು. ಹಾಗಿದ್ರೆ ಈ ಟೇಸ್ಟಿ ಪೈನಾಪಲ್ ಕೇಸರಿ ಬಾತ್ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂದರೆ 1/4 ಕಪ್ಪಷ್ಟು ದ್ರಾಕ್ಷಿ ಗೋಡಂಬಿ, 1/4 ಕಪ್ಪಷ್ಟು ತುಪ್ಪ, 1 ಕಪ್ಪಷ್ಟು ಪೈನಾಪಲ್ಲು. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಕರೆಕ್ಟು ರೇಷಿಯೋನಲ್ಲಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಇದನ್ನು. 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ರವಾ ತಗೊಂಡಿದ್ದೀನಿ ನಾನು. ಮೀಡಿಯಮ್ ಸೈಜ್ ರವಾ ತಗೊಳ್ಳಿ, ಚಿಕ್ಕ ತಗೋಬೇಡಿ, ಮೀಡಿಯಮ್ ಸೈಜ್ ರವಾ ತಗೊಳ್ಳಿ. ಹಾಗೆ ನಾನು ಇಲ್ಲಿ ಆರ್ಗ್ಯಾನಿಕ್ ಫುಡ್ ಕಲರ್ ತೊಗೊಂಡಿದ್ದೀನಿ, ಯೆಲ್ಲೋ ಕಲರು, ಮತ್ತು ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ ಸ್ವಲ್ಪ. ಹಾಗಿದ್ರೆ ಮಾಡೋದು ಹೇಗಂದರೆ, ಇದನ್ನು ಮೊದಲು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ 2-3 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಫುಲ್ ತುಪ್ಪದಿಂದ ಮಾಡ್ಕೊಂಡ್ರೇ ಈ ಕೇಸರಿ ಬಾತ್ ತುಂಬಾ ಚೆನ್ನಾಗಾಗೋದು ಟೇಸ್ಟು. ಇವಾಗ ಇದಕ್ಕೆ ನಾನು ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಹೇಳೋದು ಮರ್ತಿದ್ದೆ, ನಾವು 1 ತಿಂಗಳಾಯಿತು ಈ ಚಾನಲ್ನ ಕ್ರಿಯೇಟ್ ಮಾಡಿ, 5,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಈ ಜರ್ನಿನಲ್ಲಿ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವೀಡಿಯೋಸ್ನ, ತುಂಬ ಚೆನ್ನಾಗಿ ವ್ಯೂ ಕೂಡ ಬರ್ತಾ ಇದೆ. ಹೀಗೆ ನನಗೆ ಮುಂದೆ ಜರ್ನಿನಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ. ನೆಕ್ಸ್ಟ್ ಇದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆರಡು ಸ್ವಲ್ಪ ಫ್ರೈ ಆಗಲಿ, 1-2 ನಿಮಿಷ ಫ್ರೈ ಆಗಲಿ. ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ. ಇದಿವಾಗ ಆಯಿತು, ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ಇದೇ ಪ್ಯಾನಿಗೆ ಇವಾಗ ನಾನು ರವೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ರವಾನ ಮೀಡಿಯಮ್ ಸೈಜ್ ರವಾ ತೊಗೊಳ್ಳಿ, ಇಲ್ಲ ಸ್ವಲ್ಪ ದಪ್ಪ ರವೆ ತೊಗೊಂಡ್ರು ಆಯಿತು. ಚಿರೋಟಿ ರವೆ ತೊಗೊಂಡ್ಬಿಟ್ರೆ ಚೆನ್ನಾಗಾಗಲ್ಲ ಇದು. ಮೀಡಿಯಮ್ ಸೈಜ್ ರವೆ ಅಂತೂ ತೊಗೊಳ್ಳೇಬೇಕು ನೀವು. ಸ್ವಲ್ಪ ಡ್ರೈ ಅಂತ ಅನಿಸ್ತಾ ಇದೆ ನನಗೆ, ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಆದಷ್ಟು ಕಮ್ಮಿ ಊರಿನಲ್ಲೇ ಇದನ್ನು 3-4 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಘಮ್ ಅಂತ ಸ್ಮೆಲ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಯಾವಾಗ ಆಗಿದೆ ಅಂತ. ಇದಿವಾಗ ಆಯಿತು. ನೆಕ್ಸ್ಟು ಇದೇ ಪ್ಯಾನ್ಗೆ ನಾನು 2-3 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದೇ ಇಂಪಾರ್ಟೆಂಟ್ ಸ್ಟೆಪ್ಪು. ಇವಾಗ ನಾನು ಪೈನಾಪಲ್ನ ಹುರ್ಕೋತಾ ಇದ್ದೀನಿ ತುಪ್ಪದಲ್ಲಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಪೈನಾಪಲ್ಲಿಗೆ. ಕೆಲವರು ಪೈನಾಪಲ್ ಪ್ಯೂರಿನ ಹಾಕೋತಾರೆ, ಹಾಗೆ ಮಾಡೋದಕ್ಕಿಂತ ಈ ಥರ ಕಟ್ ಮಾಡಿಕೊಂಡು ಪೀಸಸ್ನ ಪೈನಾಪಲ್ನ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ಪೈನಾಪಲ್ಲು. ಈ ಥರ ತುಪ್ಪದಲ್ಲಿ ಹುರಿತಾ ಇರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ. ಕೇಸರಿ ಬಾತ್ ತಿನ್ನುವಾಗ ಪೈನಾಪಲ್ಗಳು ಮಧ್ಯೆ ಮಧ್ಯೆ ಸಿಗ್ತಾ ಇರಬೇಕು, ಆವಾಗಲೇ ಟೇಸ್ಟ್ ಜಾಸ್ತಿ. ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಪೈನಾಪಲ್ ಹಾಕೋಬೋದು, ಸ್ವೀಟ್ ಇದ್ದರೆ ಪೈನಾಪಲ್ಲು, ಹುಳಿ ಇದ್ದರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ, 1/4 ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ನಾನು. ಕೆಲವರು ಹಾಲು ಹಾಕೋತಾರೆ, ಹಾಲು ಹಾಕೊಂಡ್ರೆ ಹುಳಿ ಏನಾದರೂ ಇದ್ರೆ ಪೈನಾಪಲ್ ತಕ್ಷಣನೇ ಒಡೆದೋಗುತ್ತೆ ಹಾಲು. ಇವಾಗ ನೀರನ್ನ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು, ಉರಿ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು 1-4 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಿ. ಫಟಾಫಟ್ ಅಂತ ಮಾಡಿಬಿಡ್ಬೋದು ಇದನ್ನು, 10 ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು. ಇವಾಗ ನಾನು ಇದಕ್ಕೆ ರವೆ ಹಾಕೋತಾ ಇದ್ದೀನಿ ಹುರಿದಿಟ್ಕೊಂಡಿರೋದು. ಸ್ವಲ್ಪ ಸ್ವಲ್ಪನೇ ರವೆ ಹಾಕೋಬೇಕು, ಹಾಗೆ ಈ ಥರ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಇದಕ್ಕೆ ನೀವು ಕೇಸರಿ ದಳಗಳು ಕೂಡ ಹಾಕೋಬೋದು ಕಲರಿಗೆ. ನಾನಿಲ್ಲಿ ಆರ್ಗ್ಯಾನಿಕ್ ಕಲರ್ ಹಾಕ್ತಾ ಇದ್ದೀನಿ, ಎಗ್ ಯೆಲ್ಲೋ ಕಲರ್ ಇದು. ಕೇಸರಿ ಕಲರ್ ಹಾಕಬೇಡಿ, ಎಗ್ ಯೆಲ್ಲೋ ಕಲರ್ ಹಾಕಿದ್ರೆ ಚೆನ್ನಾಗಾಗೋದು. ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ನೀವು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ನಿಮಗೆ ಗಟ್ಟಿ ಆಯಿತು ಅಂತ ಅನಿಸ್ಬೋದು, ಇನ್ನೂ ಸಕ್ಕರೆ ಹಾಕ್ಕೊಂಡಿಲ್ವಲ್ಲ ನಾವು. ಇವಾಗ ತುಪ್ಪ ಹಾಕೋತಾ ಇದ್ದೀನಿ, 3-4 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಸಕ್ಕರೆ ಹಾಕೋತಾ ಇದ್ದೀನಿ ನಾನು. ಸಕ್ಕರೆ, ಪೈನಾಪಲ್ಲು ಮತ್ತು ರವೆ 3 1 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು. ಇದಕ್ಕೆ 1/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಕಮ್ಮಿ ಹಾಕ್ಕೊಂಡ್ಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ. ನೀವೇನಾದರೂ ಇದನ್ನು ಸ್ವಲ್ಪ ಇಟ್ಕೊಂಡು 1-3 ಅವರ್ಸ್ ಆದಮೇಲೆ ತಿಂತಾ ಇದ್ದೀರಾ ಅಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಕ್ಕರೆ ಎಲ್ಲ ಕಡೆ ಈ ಥರ ಮಿಕ್ಸ್ ಆಗಲಿ. ಸಕ್ಕರೆ ನೀರು ಬಿಟ್ಕೊತಾ ಇದೆ ನೋಡಿ, ಇವಾಗ ಇದು ಸಾಫ್ಟ್ ಆಗ್ತಾ ಇದೆ. ನಾನು ತಗೊಂಡಿರೋ ಪೈನಾಪಲ್ಲು ತುಂಬಾ ಸ್ವೀಟ್ ಇತ್ತು, ಅದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಏನಾದರೂ ಹುಳಿ ಇದೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಏನು ಪರವಾಗಿಲ್ಲ.
ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಆಯಿತು ಇದು. ಇವಾಗ ನಾನು ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಇವಾಗಲೇ ಹಾಕೋತೀನಿ, ಏನಕ್ಕಂದರೆ ಕೊನೆಯಲ್ಲಿ ಹಾಕ್ಕೊಂಡ್ರೆ ಅದು ಕ್ರಂಚಿ ಕ್ರಂಚಿ ಥರ ಹಾಗೇ ಇರುತ್ತೆ, ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಸಾಫ್ಟ್ ಆಗಿಬಿಡತ್ತೆ. ಇವಾಗ ಕೊನೆಯಲ್ಲಿ ಇದಕ್ಕೆ ನಾನು ಏಲಕ್ಕಿ ಹಾಕೋತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು. ಇದಕ್ಕೆ ಬೇಕಿದೆ 2 ಲವಂಗ ಹಾಕ್ಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಯಾವಾಗ ಹಾಕೋಬೇಕು ಅಂದರೆ ಡ್ರೈ ಫ್ರೂಟ್ಸ್ ಯಾವಾಗ ನೀವು ಫ್ರೈ ಮಾಡ್ಕೋತೀರಾ ದ್ರಾಕ್ಷಿ ಗೋಡಂಬಿನ ಆವಾಗಲೇ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್. ನೋಡಿ ಇವಾಗ ತಳ ಬಿಟ್ಕೊಂಡು ಬರ್ತಾ ಇದೆ, ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಇವಾಗ ತಕ್ಷಣ ತಿನ್ನೋದಿದ್ರೆ ಈ ಕನ್ಸಿಸ್ಟೆನ್ಸಿನಲ್ಲಿರಲಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ತೆಳುವಿದ್ದಾಗಲೇ ಆಫ್ ಮಾಡ್ಕೊಳ್ಳಿ. ಇದಿವಾಗ ಆಯಿತು, ಫೈನಲ್ ಆಗಿ ರೆಡಿ ಆಯಿತು ಪೈನಾಪಲ್ ಕೇಸರಿ ಬಾತ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ತುಂಬ ಕಮ್ಮಿ ಟೈಮಲ್ಲಿ ಪೈನಾಪಲ್ ಕೇಸರಿ ಬಾತ್ ಮಾಡ್ಕೋಬೋದು ಅಂತ. ನೀವು ಕೂಡ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿಬಿಟ್ಟು ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೆ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಲೈಕ್ ಮಾಡೋದ್ರಿಂದ ನಮಗೆ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ನೆಕ್ಸ್ಟ್ ವೀಡಿಯೋಸ್ ಮಾಡುವಾಗ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ಆವಾಗಲೇ ಆ ವಿಡಿಯೋಸ್ನ ನೋಡ್ಬೋದು. ನಾವು ಆಲ್ರೆಡಿ ತುಂಬ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀವಿ, ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ನೀವು ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಕೂಡ ಫಾಲೋ ಮಾಡ್ಬೋದು. ಎಲ್ಲರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ ನಮ್ಮ ಮಂಡ್ಯ ರುಚಿ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.